ನಮಸ್ಕಾರ ಬಿ ಮಹೇಜೆ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಕೆಲಸ ಮಾಡಿಕೊಡಲು ಮಾವ ಬೇಡಿಕೆಟ್ಟ ಅಧಿಕಾರಿ. ಬಾಗಲಗುಡೆ ಜಿಲ್ಲೆಯ ಪುನರ್ವಸತಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಚೇರಿಯಲ್ಲಿ ನಡೆದಿರುವ ಘಟನೆ. ಬಾಗಲಕೋಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಶಿರಗುಪ್ಪಿ ಗ್ರಾಮದಲ್ಲಿ ಮನೆಯ ಮುಂದೆ ನೀರು ಹರಿದು ಹೋಗುವ ಶುಲ್ಲಕ್ಕೆ ಕಾರಣಕ್ಕೆ ಜಗಳವಾಗಿ ಒಬ್ಬ ಯುವಕನ ಬರ್ಬರ ಹತ್ಯೆಯಾಗಿದ್ದು, ಇದಕ್ಕೆಲ್ಲ ಪುನರ್ವಸತಿ ಕಚೇರಿಯ ಕಂದಾಯ ನಿರೀಕ್ಷಕರಾದ ಸಂಕಣ್ಣ ಅವರೇ ಕಾರಣ ಎಂದು ಮೃತನ ಕುಟುಂಬಸ್ಥರು ಆರೋಪಿಸಿದ್ದಾರೆ. ದಿನಾಂಕ 13/12/2022 ಜಾಗವನ್ನು ಅಳೆದು ನಡೆಯುತ್ತಿರುವ ಜಗಳವನ್ನು ನಿಲ್ಲಿಸುವ ಸಲುವಾಗಿ ಮೃತನ ಅಣ್ಣನಾದ ಶೇಖಪ್ಪ ಎಂಬುವರು ಕಚೇರಿಗೆ ಅರ್ಜಿ ಸಲ್ಲಿಸಿದ್ದು, ಜಾಗವನ್ನು ಅಳತೆ ಮಾಡಿಕೊಡಿ ಎಂದು ಕಂದಾಯ ನಿರೀಕ್ಷಕರಾದ ಸಂಕಣ್ಣವರಿಗೆ ಕೇಳಿಕೊಂಡಿದ್ದು, ಅಧಿಕಾರಿಯು ನನಗೆ ಮಾವ ತಂದು ಕೊಡು, ನಿನ್ನ ಕೆಲಸ ಮಾಡ್ತೇನೆ, ಇಲ್ಲವಾದಲ್ಲಿ ಕೆಲಸ ಮಾಡುವುದಿಲ್ಲವೆಂದು ಹೇಳಿದ್ದಾರೆ. ಮೃತನ ಅಣ್ಣನು ಮಾವ ಹುಡುಕಾಡಿದ್ದು ಎಲ್ಲಿಯೂ ಸಿಗದೆ ಹೋದ ಕಾರಣ ಮಾವ ಸಿಗಲಿಲ್ಲವೆಂದ ಕಾರಣ ಅರ್ಜಿಯನ್ನು ವಿಳಂಬ ಮಾಡಿದ್ದು, ದಿನಾಂಕ 4/1/2023 ಶಿರಗುಪ್ಪಿ ಗ್ರಾಮದ ಮನೆಯ ಮುಂದೆ ಜಗಳವಾಗಿದ್ದು ಯುವಕನೊಬ್ಬನ ಬರ್ಬರೆ ಹತ್ಯೆಯಾಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ. ಜಿಲ್ಲೆಯಲ್ಲಿ ಮಾವು ಮಾರಾಟವು ಅನಧಿಕೃತವಾಗಿದ್ದು, ನಿಷೇಧವಾಗಿದ್ದರೂ ಕೂಡ ಸರ್ಕಾರಿ ಅಧಿಕಾರಿಯೊಬ್ಬ ಮಾವದ ಬೇಡಿಕೆ ಇಟ್ಟಿತು. ಆತನ ನಿರ್ಲಕ್ಷ್ಯದಿಂದ ಓರ್ವ ವ್ಯಕ್ತಿಯು ಜೀವ ಹೋಗಿದ್ದು, ಇನ್ನಾದರೂ ಅರ್ಜಿಯ ಪರಿಶೀಲನೆ ಮಾಡದೆ ಉಡಾಫೆ ಉತ್ತರಗಳನ್ನು ನೀಡುತ್ತಿದ್ದಾರೆ. ಇಂತಹ ಅಧಿಕಾರಿಗಳನ್ನು ಕರ್ತವ್ಯದಿಂದ ಅಮಾನತ್ತು ಮಾಡಬೇಕೆಂದು ಮೃತನ ಅಣ್ಣನಾದ ಶೇಖಪ್ಪ ಅವರು ಅಳಲು ತೋಡ್ಕೊಂಡಿದ್ದಾರೆ. ನಾನು ಶೇಖಪ್ಪ ಭದ್ರಪ್ಪ ಚಲವಾದಿ ಸಾಕಿನ ಸಿರುಗುಪ್ಪಿ. ನಮ್ಮ ಮನೆಯ ಜಗದಗೋಸ್ಕರ ನಾವು ಅಳತೆ ಮಾಡಲು ಆರ್ ಎ ಆಫೀಸಿಗೆ ಅರ್ಜಿ ಕೊಟ್ಟಿದ್ದು, ಕಾರಣ ನಮ್ಮ ಮನೆಯ ಮುಂದೆ ನೀರು ಹರಿಯುವಗೋಸ್ಕರ ಮುಂದೆ ಆದ ಮನೆಯವರು ನೀರು ಮುಂದೆ ಬಿಡುತ್ತಿರಲಿಲ್ಲ. ಆದ ಕಾರಣ ನಾನು ಆರ್ ಎಫ್ ಎಸ್ಗೆ ಅರ್ಜಿ ಸಲ್ಲಿಸಿದ್ದು, ಸಂಕಣ್ಣ ಸರ್ ಅಂತ ವ್ಯಕ್ತಿಗೆ ಅರ್ಜಿ ಸಲ್ಲಿಸಿದ್ದು, ಅವರು ಜಗ ಅಳತೆ ಮಾಡಿಕೊಡುವ ಕುರಿತು ಮಾಡಲಿಲ್ಲ. ಅದು ಅರ್ಜಿ ಸಲ್ಲಿಸಿದ ನಂತರ ಮುಂದೆ 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 ಹೇಳುತ್ತಾ ಹೋಗ್ತಾ ಇದ್ದರು. ಆದ ಕಾರಣ ದಿನಾಂಕ 1/2023 ನಾವು ಮೀಟ್ ಆದಾಗ ನಾನು ಮತ್ತು ನಮ್ಮ ತಮ್ಮ ಮಧ್ಯಾಹ್ನ 3 ಗಂಟೆಗೆ ನಾವು ಆರ್ ಎ ಆಫೀಸ್ಗೆ ಮೀಟ್ ಆಗಿದ್ದು, ಮತ್ತು ಅವರ ಮುಂದೆ ನಮ್ಮ ತಮ್ಮ ಮಾತನಾಡಿದ್ದಾರೆ. ಪ್ಲಸ್ ಮಾವತ್ತು ಆ ಮಾವ ಅದನ್ನು ತಂದು ಕೊಡು ಅಂತೇಳಿ ನಮಗೆ ಕಿರಿಕಿರಿ ಕೊಟ್ಟ. ಆದ ಕಾರಣ ನಾವು ಕೊಡೋಕ್ಕಾಗಲಿಲ್ಲ ಆ ಕಾರಣ. ಅದೊಂದು ಬೇರೆ ವ್ಯಕ್ತಿಗೆ ನಾನೊಂದು ಕಾಲ್ ಮಾಡಿ ಕೇಳಿದಾಗ ಅವರ ಮಾವ ಇಲ್ಲಿ ಸಿಗಲ್ಲ, ಬೇರೆ ಕಡೆ ಸಿಗುತ್ತೆ ಅಂತ ಹೇಳಿದರು. ಅದೇ ಕಾರಣ ಅವರಿಗೆ ಸಿಗಲಿಲ್ಲ. ಆ ನಂತರ ನಾನು ತಮ್ಮ ಬಂದು ಮೀಟಾಗಿ ಸಂಕನವ್ರ ಜೊತೆ ಮಾತನಾಡಿದ, ಸರ್ ಯಾಕೆ ಈ ಥರ ಮಾಡ್ತಿದ್ರಿ ಅಂತ ಕೇಳಿದ. ಆವಾಗ ಅವ್ರು ಹೇಳಿದ್ರೆ ಇಲ್ಲ ಹಿಂಗೆ ಇದೆ ಇದು ಅಂತ ಹೇಳಿದರು. ಮಾಡಿದಾಗ ಕಾರಣ ಇದಕ್ಕೆ ಮೇನ್ ಅವರು ಆಫೀಸರೇ ಕಾರಣ, ಸಂಕನ್ ಅವರು ಆಫೀಸರೇ ಕಾರಣ ಇದಕ್ಕೆ. ಅವರು ಬಂದು ಅಳತೆ ಮಾಡಿದರೆ ಮುಂದೆ ಘಟನೆ ನಡೀತಿರಲಿಲ್ಲ. ಅವರು ಮಾಡಲ ಕಾರಣಕ್ಕೋಸ್ಕರ ನಾನು ತಮ್ಮನ ಜೀವ ಹೋಯಿತು. ಹಲೋ, ಹಾಂ ನಮಸ್ತೆ ಸರ್. ನಿಮ್ಮ ಕಡೆ ನಾನು ಸಿರುಗುಪ್ಪಿಂದ ಇವ್ರು ಮಾತಾಡೋದು, ಸರ್ ಶೇಖರ್ ಮಾತಾಡೋದು. ಮೊನ್ನೆ ನಮ್ಮ ಬ್ರದರ್ ಒಂದು ಇದಾಯ್ತಲ್ಲ. ನನ್ನ ಕಡೆ ಅರ್ಜಿ ಬಂದೇ ಇಲ್ಲ. ಯಾವ್ದು ಇನ್ನ ಬಂದೇ ಇಲ್ರಿ? ಮತ್ತೆ ಅವಾಗ ಹೇಳಿದ್ದೆ ಸರ್ ಒಂದ್ ವೀಕ್ ಬಿಟ್ಟು ಬರ್ತೀನಿ ಅಂತ ಹೇಳಿ, ಮತ್ತೆ ಬರ್ತಾರ ಅನ್ಕೊಂಡೆ. ಕರೆಕ್ಟ್, ನನ್ನ ಕಡೆ ಆಕ್ಸಿಡೆಂಟ್ ಬಂದಿಲ್ಲ. ಡೈರೆಕ್ಟ್ ಇಂಜಿನಿಯರ್ ಬರ್ತಾರ ನೋಡ. ಯಾರ ಇಂಜಿನಿಯರ್ ಸರ? ಮೇಡಮ್ ಮೇಡಮ್ ಕೇಳ್ತೀನಿ. ಯಾವ ಮೇಡಮ್? ರಂಗ ಸಣ್ಣಕ್ಕೆ ಮೇಡಮ್. ಮತ್ತೆ ಅವ್ರು ನಿಮ್ಗೆ ಹೇಳ್ಯಾರಿ ವಾಪಸ್ ಏನಂತ? ಇಲ್ಲ, ಸಂಕನವ್ರಿಗೆ ಬರ್ತಾರ, ಸಂಕನವ್ರ ಸರ್ ಬರ್ತಾರ ಅಂತ ಹೇಳಿ ನಿಮ್ಗೆ ಲೇಖಿ ಕೊಡ್ಬೇಕಲ್ಲ ಏನ್ರಿ? ಅಂದ್ರೆ ಲೇಖನ್ ಅರ್ಜಿ ಅಂತಾರ. ಮತ್ತೆ ನೀವು ಅವತ್ ಬಂದ್ ಹೇಳಿದ್ರಲ್ಲ ನೀವ ಬರ್ತೀವಿ ಇಲ್ಲ ನಾನು ಬರ್ತೀನಿ ಅಂತಂದ್ರಿ? ನೋಡು, ನನ್ನ ಅಂಜನೆ ನೀ ಅರ್ಜಿ ಕೊಟ್ಟು ಹೋಗ ತಿಳಿದ್ನಲ್ಲ. ಈಗ ಎಲ್ಲಾ ಘಟನೆ ಮುಗಿದ ಹೋಗೈತಿ, ಏನಿಲ್ಲ, ನನ್ನ ತಮ್ಮನ ಕಳ್ಕೊಂಡ್ಬಿಟ್ಟು ಮುಂದಿನ ವಾರ ಒಂದ್ ಬಿಡ್ತೇನೆ. 13, 14, 15 ನೆನಪು ಮಾಡಿ ನೋಡೋಣ. ಅವ್ರ ಅವಾಗ ಬೆನ್ನೂರ್ ಗುಡ್ಡಕ್ ಬರ್ತಿದ್ರ ಅವಾಗ ಅವ್ರನ್ನ ಅಡಿಗೆ ಕರ್ಕೊಂಡ್ ಬಂದ್ಬಿಡ್ತೀವಿ. ನಾವು ಬರೀ ಆಸ್ಪತ್ರೆ ಕೊಡೋದಷ್ಟ. ಆಸ್ಪತ್ರೆ ಕೊಡೋರು ಅವ್ರಿ, ಮತ್ತೆ ಆರೇ ಅಂತೇಳಿ ನಿಮ್ಗೆ ಬರ್ತೈತೆ. ನಿಮ್ ಹೆಸರು ಹೇಳ್ತಾರಲ್ಲ, ಮತ್ತೆ ಅವ್ರು ಯಾರವ್ರ? ಅವ್ರು ಎ ಡಬ್ಲ್ಯೂ ದರ್ ಸರ್ ಮ್ಯಾಗ. ನನ್ನ ಕರ್ಕೊಂಡ್ಬಾ ಅವ್ರನ್ನ ಹೇಳ್ತೀನಿ. ಯಾರಂದ್ರ ನಾ ಹೆಂಗ್ ಕರ್ಕೊಂಡ್ಬಿಡ ಸರ್? ಇಂತ ನಿಮ್ಗೆ ಹೇಳ್ತಾರೆ ಅವ್ರು ಆರು ಸಂಕನರ ಬರ್ತಾರ, ಅವ್ರೇ ಕರ್ಕೊಂಡು ಹೋಗ ಅಂತ ಹೇಳ್ತಾರೆ ಸರ್. ನಮ್ಗೆ ನೀವ್ ಒಬ್ರ ಬರಕ್ ಹೋಗ್ಬೇಡ, ನಿಮ್ಗೆ ಏನ್ ಸಪರೇಟ್ ಮಾಡೋದು ಮಾಡ್ದಿನಿ ಸರ್ ಅಂತ ಎಲ್ಲ ಮಾಡುದು ಬಿಡುದು. ಎರಡನೇದ್ರಿ ಸರ್, ಹೆಂಗ್ ನೀವ್ ಮಾವಾಗ ಇವ ಯಾಕೆ ಕೊಡ್ಸಕತ್ತಿ? ಎಲ್ಲ ರಿಸ್ಕ್ ಕಮ್ಮಿ, ಇವ ಹೆಂಗ್ ಅವ್ರ ಮಾವಾಗ ಕೊಡಂತಾರ ನಿನಗಂತ? ನನಗೂ ಬೇಗ ತೆರಲ್ ಬಿಡೋಮಾರ ಅಂತ ನಾನು ಅವ್ ಇದು ಮಾಡಿ ಸರ್. ಬರ್ತಾ